ಕೆಜಿಎಫ್ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗುತ್ತಿರುವ ಸಮಾಜ ಸೇವಕ ಮೋಹನ್ ಕೃಷ್ಣ ತಾಲೂಕಿನ ಕ್ಯಾಸಂಬಳ್ಳಿ, ಕೊರಡಗೂರು, ರಾಮಸಾಗರ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಸಮಾಜ ಸೇವಕರು ಆದ ಮೋಹನ್ ಕೃಷ್ಣರವರು ಇಂದು 3 ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಾವುದೇ ವಿದ್ಯಾರ್ಥಿಗಳು ಬಡತನವನ್ನು ಮುಂದಿಟ್ಟುಕೊಂಡು ವಿದ್ಯಾಭ್ಯಾಸವನ್ನು ನಿಲ್ಲಿಸಬಾರದು. ಅತಿ ಕಡು ಬಡತನದಲ್ಲಿ ಹುಟ್ಟಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿ ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಇಂದು ಜ್ಞಾನದ ಪ್ರತೀಕಾರವಾಗಿದ್ದೆ. ಅದೇ ರೀತಿಯಲ್ಲಿ ಬಸ್ ಪಾಸ್ಗೂ ಹಣವಿಲ್ಲದಂತಹ ಕಡುಬಡತನದಲ್ಲಿ ನಾನು ಹುಟ್ಟಿದ್ದು ಎಂದು ಹೇಳುತ್ತಾ ಭಾವುಕರಾದರು. ಆದರೆ ಇಂದು ನನ್ನ ಪರಿಶ್ರಮದಿಂದ ಆರ್ಕೆ ಫೌಂಡೇಶನ್ ಮುಖಾಂತರ ನಿಮ್ಮೆಲ್ಲರ ಸೇವೆ ಮಾಡುವ ಅವಕಾಶ ನನಗೆ ದೊರಕಿದೆ. ನನ್ನ ಸೌಭಾಗ್ಯ. ಅಂದು ನಾನು ನನ್ನ ಶಾಲೆಯ ದಿನಗಳಲ್ಲಿ ಕೊನೆಯ ಬೆಂಚಿನ ವಿದ್ಯಾರ್ಥಿಯಾಗಿದ್ದು ಇಂದು ನಿಮ್ಮ ಮುಂದಿನ ವೇದಿಕೆಯಲ್ಲಿ ಇದ್ದೇನೆ. ಮುಂದಿನ ಬೆಂಚಿನ ವಿದ್ಯಾರ್ಥಿಗಳಿಗೂ ಉತ್ತಮ ಮಟ್ಟದ ಅಧಿಕಾರಿಗಳಾದರೆ ಇಂದಿನ ಬೆಂಚಿನ ವಿದ್ಯಾರ್ಥಿಗಳು ದೇಶ ಕಾಯುವ ಸೈನಿಕರು, ರಾಜಕಾರಣಿಗಳು, ಸಮಾಜ ಸೇವಕರು ಆಗುತ್ತಾರೆ ಎಂದು ಕೊನೆಯ ಬೆಂಚಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕವನ್ನು ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಹಾಗೂ ಬಸ್ ಪಾಸ್ ಇಲ್ಲದ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಬಸ್ ಪಾಸುಗಳನ್ನು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಲಾ ಆವರಣದಲ್ಲಿ ಆರ್ಕೆ ಫೌಂಡೇಶನ್ ವತಿಯಿಂದ ಅಳವಡಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಲ್ ಎಂ ಮಂಜುನಾಥ್, ಎಸ್ಡಿಎಂಸಿ ಅಧ್ಯಕ್ಷರಾದ ಗಂಗಪ್ಪ, ರವಿರೆಡ್ಡಿ, ಜಗದಬಿರಾಮ್, ಪ್ರತಾಪ್, ನರಸಿಂಹ, ಬೂಚೇಪಲ್ಲಿ ಕೃಷ್ಣಮೂರ್ತಿ, ಮುಖಂಡರುಗಳಾದ ಕೃಷ್ಣಪ್ಪ, ಗಂಗಾರೆಡ್ಡಿ, ನಂದೀಶ್ ಬಾಬು, ತೇಜಸ್, ಶಾಲೆಯ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯಿತಿ ಸದಸ್ಯರು, ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವೀಕ್ಷಿಸುತ್ತೀರಿ ಜೈ ಭೀಮ್ ನ್ಯೂಸ್. ಇದು ಬಹುಜನರ ನ್ಯಾಯಕ್ಕಾಗಿ. ವರದಿ ಶ್ರೀನಾಥ್ ನಾಸ್ತಿಕ್. ಸನ್ಮಾನ್ಯ ಅಂಬೇಡ್ಕರ್ ಅವರನ್ನ ಹ್ಯಾಂಗ್ ನೆನೆಸ್ಕೋಬೇಕು? ದಲಿತರನ್ನ ಅಥವಾ ಒಂದು ಬಡತನದಲ್ಲಿರುವಂತವರನ್ನ ಹಕ್ಕುಗಳನ್ನು ಕೊಡಿಸಿ ಇಡೀ ಜಗತ್ತಿಗೆ ಸಂವಿಧಾನವನ್ನ ರಚನೆ ಮಾಡುವಂತ ಒಂದು ಅಂಬೇಡ್ಕರ್ ಅವರು ಇಲ್ದಿದ್ರೆ ಇವತ್ತು ನಾವು ಅಥವಾ ಯಾರು ಬಡತನದಿದ್ದಿಲ್ಲ ಅವರಂತೂ ಇವತ್ತು ಒಂದು ಉನ್ನತ ಸ್ಥಾನ ಸಿಗ್ತಾ ಇರಲಿಲ್ಲ. ಸೈನಿಕರನ್ನ ಹ್ಯಾಂಗ್ ನೆನೆಸ್ಕೋಬೇಕು? ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಉದ್ದೇಶದಿಂದ ಸೈನಿಕರನ್ನ ನಾವು ಸೈನ್ಯವನ್ನು ಸೇರಬೇಕು ಅನ್ನೋ ಒಂದು ಕನಸು ಕಟ್ಕೊಳ್ತಾ ಇದ್ದೀವಿ. ಮಕ್ಕಳೇ, ಇವತ್ತಿನ ಪೀಳಿಗೆಯನ್ನು ನಾವು ಯೋಚನೆ ಮಾಡಿದ್ರೆ, ಇವತ್ತಿನ ಒಂದು ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಿದ್ರೆ, ಇವತ್ತಿನ ರಾಜಕಾರಣದ ಒಂದು ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಿದ್ರೆ, ಸೈನಿಕನಾಗುವ ಜೊತೆಯಲ್ಲಿ ನಾವು ಇಲ್ಲಿರುವಂತ ಮಕ್ಕಳು ಮುಂದಿನ ದಿನಗಳಲ್ಲಿ 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ತಾವೆಲ್ಲರೂ ರಾಜಕೀಯ ಜೀವನಕ್ಕೂ ನಾವು ಕಾಯಬೇಕೆನ್ನುವ ಚಿಂತನೆ ತಾವೆಲ್ಲರೂ ಪಡ್ಕೋಬೇಕು. ಉದ್ದೇಶ ಇಷ್ಟೇ ಒಂದೇ ಆಗಿತ್ತು, ನಮ್ಮ ನೆಲ ಜಲವನ್ನ ಉಳಿಸುವಂತ ಕರ್ತವ್ಯವನ್ನ ಆ ಒಂದು ರಕ್ಷಣೆ